ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ವೆಜ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ, ಹಾಗೆ ಇದನ್ನು ಒಂದು ಒನ್ ಪಾಟ್ ಮೀಲ್ ಅಂತಲೇ ಕರಿಬಹುದು, ಯಾಕಂದರೆ ನಾನು ಇದನ್ನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಪನ್ನೀರ್ನ ತಗೊಂಡಿದ್ದೀನಿ ಈ ವೆಜ್ ಬಿರಿಯಾನಿನ ಮಾಡೋದಕ್ಕೆ. ಸೊ ಪನ್ನೀರನ್ನು ಮೊದಲಿಗೆ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಸೊ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಮತ್ತು ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಇವಿಷ್ಟನ್ನು ಹಾಕಿಬಿಟ್ಟು ಈ ರೀತಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಇಡಬೇಕಾಗತ್ತೆ ಇದನ್ನು ಸ್ವಲ್ಪ ಹೊತ್ತು. ನಂತರ ಕುಕ್ಕರಿಗೆ ಒಂದು 5-6 ಚಮಚದಷ್ಟು ತುಪ್ಪವನ್ನು ಹಾಕ್ತಿದ್ದೀನಿ. ಎಣ್ಣೆಗಿಂತ ನೀವು ತುಪ್ಪದಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಎಣ್ಣೆನೂ ಯೂಸ್ ಮಾಡ್ಕೋಬೋದು. ತುಪ್ಪ ಬಿಸಿಯಾದಾಗ ಇದಕ್ಕೆ 1 ಪಲಾವ್ ಎಲೆ, 2 ಲವಂಗ ಮತ್ತು 1 ಏಲಕ್ಕಿ, ಹಾಗೆ 2 ಪೀಸ್ ಚಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸಾಫ್ ಸಾಫ್ ಅಥವಾ ಬಡೆ ಸೊಪ್ಪು ಅಂತ ಹೇಳ್ತಾರಲ್ಲ, ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ನಂತರ 1 ದೊಡ್ಡ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ದೊಡ್ಡ ಈರುಳ್ಳಿ ಆದರೆ 1 ಸಾಕು, ಚಿಕ್ಕದಾಗಿದ್ದರೆ 2 ಈರುಳ್ಳಿನ ತಗೊಳ್ಳಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದ ನಂತರ ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ 2 ಹಸಿಮೆಣಸಿನಕಾಯಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿನ ಜಜ್ಜಿ ಹಾಕೋದ್ರಿಂದ ಇದರ ಟೇಸ್ಟ್ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋ ತನಕ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಇದರ ಹಸಿ ವಾಸನೆ ಹೋದ ನಂತರ ಇದಕ್ಕೆ 2 ಸಣ್ಣ ಟೊಮ್ಯಾಟೋವನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ದೊಡ್ಡ ಟೊಮ್ಯಾಟೊ ಆದರೆ 1 ಸಾಕು. ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 1 ಆಲೂಗಡ್ಡೆನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಆಲೂಗಡ್ಡೆನ ಹಾಕಿದ ನಂತರ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ನಿಮ್ಮ ಇಷ್ಟದ ಯಾವುದೇ ತರಕಾರಿನ ಸೇರಿಸ್ಕೋಬೋದು. ನಂತರ ಸ್ವಲ್ಪ ಬಟಾಣಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನೀವು ಒಂದು ವೇಳೆ ಒಣ ಬಟಾಣಿ, ಹಸಿ ಬಟಾಣಿ ನಿಮಗೆ ಸಿಗದೇ ಇದ್ದರೆ, ಒಣ ಬಟಾಣಿ ಇದ್ದರೆ ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದು 5-6 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ನಂತರ ಹಾಕ್ಬೋದು. ನಂತರ ಸ್ವಲ್ಪ ಅರಿಶಿನ ಪೌಡರನ್ನು ಸೇರಿಸ್ಬಿಟ್ಟು ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1/4 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್, 1/2 ಚಮಚದಷ್ಟು ಕೊತ್ತಂಬರಿ ಪೌಡರ್ ಮತ್ತು 1 ಚಮಚದಷ್ಟು ಬಿರಿಯಾನಿ ಮಸಾಲೆ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಬಿರಿಯಾನಿ ಮಸಾಲೆ ಪೌಡರ್ನ ಇದಕ್ಕೆ ಯೂಸ್ ಮಾಡ್ಕೋಬೋದು. ಎಲ್ಲವನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕ್ಯಾರೆಟ್, ಬೀನ್ಸ್ ಅಥವಾ ಕಾಲಿಫ್ಲವರ್, ಕ್ಯಾಪ್ಸಿಕಮ್, ಯಾವುದೇ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ನೀವು ಹಾಕ್ಕೋಬೋದು. ನಾನಿಲ್ಲಿ ಈ 3 ತರಕಾರಿನ ಹಾಕಿಬಿಟ್ಟು ಈ ಒಂದು ವೆಜ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಪುದೀನ ಸೊಪ್ಪು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಾದರೆ ಇದು ಬೇಯೋದಕ್ಕೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. 1-2-3 ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ. ಸೊ ನೀರನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ 2 ಚಮಚದಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರನ್ನು ಸೇರಿಸೋದ್ರಿಂದ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮೊಸರನ್ನು ಸೇರಿಸಿದ ನಂತರ ಮತ್ತೆ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಬೆರೆಸ್ಕೊಳ್ಳಿ. ಆಮೇಲೆ 1-2 ನಿಮಿಷ ಇದನ್ನು ಹೀಗೆ ಬೇಯೋಕೆ ಬಿಡಿ. ಇವಾಗ ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ಹಾಕಿದ್ದೀನಿ. ನಾನಿಲ್ಲಿ ಅಕ್ಕಿನ ನೀರಲ್ಲಿ ನೆನೆಸಿ ಇಟ್ಕೊಂಡಿಲ್ಲ, ಬರೇ ತೊಳೆದುಬಿಟ್ಟು ಹಾಕ್ತಾ ಇದ್ದೀನಿ. ನಾನು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬಾಸ್ಮತಿ ರೈಸ್ ಅಥವಾ ನಿಮಗೆ ಯಾವುದು ಇಷ್ಟನೋ ಯಾವುದೇ ಅಕ್ಕಿನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ನೀರನ್ನು ಸೇರಿಸಿರೋದ್ರಿಂದ ಅದರ ಡಬಲ್ ಅಂದರೆ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿ ಪನ್ನೀರನ್ನು ಇಟ್ಕೊಂಡಿದ್ದೀವಲ್ಲ, ಆ ಪನ್ನೀರನ್ನು ಕೊನೆಯದಾಗಿ ಇದಕ್ಕೆ ಸೇರಿಸ್ಕೊಳ್ಳಿ. ಸೊ ಪನ್ನೀರ್ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಪನ್ನೀರೆಲ್ಲ ಬ್ರೇಕ್ ಆಗದೇ ಇರೋ ಥರ. ಸೊ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಉಪ್ಪನ್ನು ಸೇರಿಸ್ಕೋಬೇಕು. ಸೊ ಉಪ್ಪನ್ನು ನೋಡಿಕೊಂಡು ನಿಮ್ಮ ರುಚಿಗೆ ಬೇಕಾದ ಹಾಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾವು ಪನ್ನೀರಿಗೆ ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ, ಹಾಗೆ ನೋಡ್ಕೊಂಡು ಹಾಕಿ. ನಂತರ 1 ಚಮಚದಷ್ಟು ತುಪ್ಪ. ಸೊ ತುಪ್ಪವನ್ನು ಲಾಸ್ಟಲ್ಲಿ ಹಾಕೋದ್ರಿಂದ ಕೂಡ ಇದು ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ. ಸೊ ಉಪ್ಪು ಇವಾಗ ಒಮ್ಮೆ ನೋಡ್ಕೊಳ್ಳಿ, ಕರೆಕ್ಟಾಗಿದ್ದರೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಿಲಾಗೆ ಇದನ್ನು 2 ವಿಸಿಲ್ ಕೂಗಿಸ್ಬೇಕಾಗುತ್ತೆ. ಸೊ ಇವಾಗ 2 ವಿಸಿಲ್ ಆಗಿದೆ, ಹಾಗೆ ಕುಕ್ಕರ್ ಪ್ರೆಷರ್ ಎಲ್ಲ ಕಡಿಮೆ ಆಗಿದೆ. ಓಪನ್ ಮಾಡೋಣ ಇವಾಗ. ಇವಾಗ ನೀವು ನೋಡ್ಬೋದು
ಅಕ್ಕಿ ಹಾಗೆ ತರಕಾರಿ ಎಲ್ಲವೂ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ನೀರು ಹಾಕಿರೋದು ಕೂಡ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಕರೆಕ್ಟಾಗಿ ಆಗಿದೆ. ಹಾಗೆಯೇ ತುಂಬ ಉದುರುದುರಾಗಿ ಆಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.